ಯಾಕೋ ಈ ಮಿಷಿನು ದೀಪಾವಳಿ ಹಬ್ಬ ಮುಡ್ಗೋಗ್ಬಿಟ್ಟಿದೆ. ಯಾಕೆ ದೀಪಾವಳಿ ಅಂದರೆ ಆನ್ ಮಾಡಿ ಸ್ಟಾರ್ಟ್ ಮಾಡಿದ ದಿವಸ ಟಪಟಪ ಪಟಪಟ ಅಂತ ಪಟಾಕಿ ಹೊಡ್ಕೊತಾ ಇದೆ. ಎಲ್ಲ ಎಲ್ಲ ಶಾರ್ಕ್ ಸರ್ಕ್ಯೂಟ್ ಆಗ್ತಾ ಇದೆ ಮಿಷಿನಲ್ಲಿ. ಇವಾಗ ಕಸ್ಟಮರ್ ಗಾಬರಿ ಆಗ್ಬಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಬಂದು ಚೆಕ್ ಮಾಡಿದ್ರು, ಫಿಸಿಕಲ್ ಡ್ಯಾಮೇಜ್ ಎಲ್ಲ ಆಗಿದೆಯಾ, ಮೋಟ್ರ್ ಮೇಲೆ ನೀರು ಏನಾದ್ರೆ ಬೀಳ್ತಾಯಿದೆ ಚೆಕ್ ಮಾಡೋಣ ಅಂತ ಬ್ಯಾಕ್ ಪ್ಲೇಟ್ ಬಿಚ್ಕೊಂಡು ಎಲ್ಲ ಕಡೆ ಕೂಡ ಕಣ್ಣು ಹರಿಸ್ತು, ಎಲ್ಲರ ಡ್ಯಾಮೇಜ್ ಆಗಿದೆ, ಎಲ್ಲಿ ಬೆಂಕಿ ಬರ್ತಾಯಿದೆ, ಎಲ್ಲಿ ಫೈರ್ ಆಗ್ತಾಯಿದೆ ಅಂತ. ಸೊ ಮೋಟ್ರ್ ಗೀಟ್ರ್ ಎಲ್ಲ ನೀಟಾಗೇ ಇದೆ, ಎಲ್ಲೂ ಡ್ಯಾಮೇಜ್ ಕಾಣಿಸ್ತಾ ಇಲ್ಲ. ವೈರ್ ಡ್ಯಾಮೇಜು ಕೂಡ ಚೆಕ್ ಮಾಡ್ತಾ ಇದ್ದೀವಿ, ಅದು ಕೂಡ ಕಾಣಿಸ್ತಾ ಇಲ್ಲ. ಯಾಕೋ ವಿಸಿಬಲ್ ಇಲ್ಲ, ಆನ್ ಮಾಡಿಬಿಟ್ಟೆ ನೋಡೋಣ ಅಂದ್ಬಿಟ್ಟು ತಿರ್ಗಿ ಆನ್ ಮಾಡಿಬಿಟ್ಟು ನಾವು ಚೆಕ್ ಮಾಡ್ತಾಯಿದ್ದೋ ಎಲ್ಲಿ ಸೌಂಡ್ ಬರ್ತಾಯಿದೆ ಅಂತ. ಸೌಂಡ್ ನೋಡಿ ಎಲ್ಲಿಂದ ಬರ್ತಾಯಿದೆ ಅಂದರೆ ಈ ಕೆಪಾಸಿಟ್ರಿಂದ ಎರಡು ವೈರ್ ಬಂದಿರುತ್ತೆ. ಯಾರೋ ಕೆಪಾಸಿಟ್ರ್ ಚೇಂಜ್ ಮಾಡಿದ್ದಾರೆ, ಬಟ್ ಎರಡೂ ಸೇರಿಸಿ ಟೇಪ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಅದು ವೀಕ್ ಆದಮೇಲೆ ಶಾರ್ಟ್ ಆಗೋಕ್ಕೆ ಶುರು ಆಗ್ಬಿಟ್ಟಿದೆ. ದಯವಿಟ್ಟು ಈ ಥರ ಡಿವೈಡ್ ಮಾಡಿ ಟೇಪ್ ಹಾಕಿ ಎರಡು ಒಟ್ಟಿಗೆ ಟೇಪ್ ಹಾಕೋಕೆ ಹೋಗಬೇಡಿ. ಮುಂಚೆ ಏನು ಪ್ರಾಬ್ಲಮ್ ಆಗಿತ್ತು ಅವಾಗ ನೀವು ರೆಡಿ ಮಾಡಿಸಿದಾಗ? ಇಲ್ಲ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಇದು ಪೈಪೆಲ್ಲ ಸ್ವಲ್ಪ ನೀರು ಬರ್ತಾ ಇಲ್ಲ ಮತ್ತೆ ಅದು ಸ್ವಲ್ಪ ನಿಧಾನ ಹೋಗ್ತಾ ಇತ್ತು ಅಲ್ಲೇ ಅನ್ಸು ಕೊಳೆ. ಇನ್ನೊಂದು ಏನಂದರೆ ಕೆಲವು ಕಸ್ಟಮರ್ಸ್ ಇದ್ದಾರೆ, ಸರ್ ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ಓಡ್ತಾ ಇಲ್ಲ ಅಷ್ಟೇ ಅಂತಾರೆ. ಸರ್ ಅದೇ ಕೆಲಸ ಮಾಡೋದದು, ಎಲ್ಲೋ ಫ್ರಿಜ್ ರೆಡಿ ಮಾಡೋಕೆ ಹೋಗ್ತೀವಿ, ಏನು ಸರ್ ಸರ್ ಏನು ಪ್ರಾಬ್ಲಮ್ ಇಲ್ಲ, ಬರೀ ಕೂಲಿಂಗ್ ಆಗ್ತಿಲ್ಲ ಅಂತಾರೆ. ಸರ್ ಅದು ಕೆಲಸ ಮಾಡೋದೇ ಅದು. ಈ ಥರ ಕೆಲವು ಕಸ್ಟಮರ್ಗಳು ಎಷ್ಟೇ ಪ್ರಾಬ್ಲಮ್ ಆಗಿದ್ರು ಏನು ಪ್ರಾಬ್ಲಮ್ ಇಲ್ಲ ಸರ್, ಆನ್ ಆಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಆಗಿಲ್ಲ ಸರ್, ಸ್ವಲ್ಪ ಸೌಂಡ್ ಬರ್ತಾ ಇದೆ. ಏನು ಪ್ರಾಬ್ಲಮ್ ಆಯ್ತಿಲ್ಲ ಸರ್, ನೀರು ಬರ್ತಾ ಇಲ್ಲ. ಈ ಥರನೇ ಅಂತಾರೆ ಕೆಲವು ಕಸ್ಟಮರ್ಗಳು. ದೊಡ್ಡ ಮೇಜರ್ ಪ್ರಾಬ್ಲಮ್ ಆಗಿದ್ರು ಸರ್ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಓಡ್ತಾಯಿತ್ತು, ನೆನ್ನೆ ಚೆನ್ನಾಗಿ ಓಡ್ತಾಯಿತ್ತು ಅಂತಾರೆ. ಆವಾಗ ನಮಗೆ ಸರ್ ಇದಕ್ಕಿದ್ದಂಗೆ ಏನಾಗುತ್ತೆ, ಓಡ್ತಾರೆ ಒಂದೊಂದು ಟೈಮ್ ಈ ಥರ ಪ್ರಾಬ್ಲಮ್ ಬರೋದು ಅಂತೆಲ್ಲ ಹೇಳ್ತೀವಿ. ಕೆಲವು ಪ್ಲೇಸಸ್ಸಲ್ಲಿ ನಮಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ವೈರ್ ಮಾತ್ರ ಇದು ಜಾಯಿಂಟ್ ಆಗಿತ್ತು. ಇದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಈ ಥರ ಕಂಪ್ಲೀಟ್ ಆಗಿದೆ ನೋಡಿ. ಥ್ಯಾಂಕ್ ಯು.